ನಾರ್ಮಲಾಗಿ ಬೆಣ್ಣೆ ದೋಸೆ ಎಲ್ಲ ಎಲ್ಲರೂ ಹೆಂಗಿರುತ್ತೆ, ಎಲ್ಲರೂ ಹೆಂಗೆ ಮಾಡ್ತಾರೆ ಅಂದರೆ ಹಿಂಗೆ ಸ್ವಲ್ಪ ಎಲ್ಲ ಹಿಂಗೆ ಉದುರಿಸ್ತಾರೆ ಚಿಕ್ಕ ಚಿಕ್ಕ ಪೀಸು. ಅಲ್ಲಿ ಈ ಥರ ಅಲ್ಲ, ಒಂದು ರಾಶಿ ಎತ್ಕೊಂಡು ಮಸಾಜ್ ಮಾಡ್ತಾರೆ, ಮಾಲಿಶ್ ದೋಸೆಗೆ ಬೆಣ್ಣೆನ. ಸೊ ಅದು ಕರಗಿ ತುಪ್ಪ ಆಗ್ಬಿಟ್ಟಿರುತ್ತೆ, ಜಿನಕ್ತಾ ಇರುತ್ತೆ ಮೇಲ್ಗಡೆ ಪ್ರೆಸ್ ಮಾಡಿದಾಗ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಜೆ ಪಿ ನಗರ್ 7th ಫೇಸು ಕೊತ್ನೂರ್ ಮೇನ್ ರೋಡಲ್ಲಿದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ದಕ್ಷಿಣ್ ಕೆಫೆಗೆ ಬಂದಿದ್ದೀವಿ, ಹಿಂದೆ ಕಾಣಿಸ್ತಾ ಇರ್ಬೋದು. ಸೊ ದಕ್ಷಿಣ್ ಕೆಫೆ ಒಂದು ವೆಜ್ ಪ್ಯೂರ್ ವೆಜ್ ರೆಸ್ಟೋರೆಂಟು. ಸೊ ಇಲ್ಲಿಗೆ ನಾವು ಲಾಕ್ಡೌನು ಸೆಕೆಂಡ್ ಲಾಕ್ಡೌನಿಂದ ಮುಂಚೆ ಬರಬೇಕಾಗಿತ್ತು. ಅವಾಗ ಕಾಲ್ ಮಾಡಿ ಅವರೇ ಕಾಲ್ ಮಾಡಿದರು, ಮಾತಾಡಿದ್ವಿ, ಆಮೇಲೆ ಲಾಕ್ಡೌನ್ ಎಲ್ಲ ಆಗೋಯಿತು, ಗಜಿ ಬಿಜಿ, ಆಮೇಲೆ ಅದು ಸ್ಟಾಪ್ ಆಗೋಯಿತು ಬರೋದು, ಆಮೇಲೆ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡಿದ್ವಲ್ಲ ಆಗಲಿಲ್ಲ. ಸೊ ಇವಾಗ ಕಾಲ ಕೂಡ ಬಂದಿದೆ, ಬಂದಿದ್ದೀವಿ. ಇಲ್ಲಿನ ಫೇಮಸ್ ಬಂದ್ಬಿಟ್ಟು ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ವಿ. ಗೂಗಲಲ್ಲಿ ಕೂಡ ಹೈ ರೇಟೆಡ್ ಇದೆ, ತುಂಬ ಜನ ರೇಟ್ ಮಾಡಿದ್ದಾರೆ. ಅದು ಯಾರು ಜಾಸ್ತಿ ಬರ್ದಿರೋದೆ ಮಸಾಲೆ ದೋಸೆ ಬಗ್ಗೆ ತುಂಬ ಜನ ರಿವ್ಯೂ. ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಕ್ಕೆ ಅಂತಲೇ ಬಂದಿರೋದು. ಆಮೇಲೆ ಸೆಲ್ಫ್ ಸರ್ವಿಸು, ಸೊ ಅದೇ ಮುಂದೆ ಚಿಕ್ಕದಾಗಿರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಒಳಗಡೆ ಹೋದರೆ ರೈಟ್ ಸೈಡಿಗೆ ಅಲ್ಲಿ ಕುತ್ಕೊಳ್ಳೋ ಜಾಗ ಇದೆಲ್ಲ, ವಯಸ್ಸಾದವರೆಲ್ಲ ಕುತ್ಕೊಂಡು ತಿನ್ಬೋದು, ಇಲ್ಲಿಂದ ತೊಗೊಂಡೋಗಿ ಕುತ್ಕೊಂಡು ತಿನ್ನಬೇಕು, ಆ ಥರ ಕಾನ್ಸೆಪ್ಟು. ಸೊ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಆಮೇಲೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡು ಫಾಸ್ಟ್ ಮೂವಿಂಗ್ ಡಿಶಸ್ನ ಟ್ರೈ ಮಾಡೋಣ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಜಾಗ ಬರ್ಬೋದು. ಆಮೇಲೆ ಫೈನಲ್ ಆಗಿ ಹೋಗಿಂತ ಮುಂಚೆ ನಮ್ಮ ಚಾನಲ್ ಸ್ಪಾನ್ಸರು, ಆಮೇಲೆ ಈ ವಿಡಿಯೋ ಸ್ಪಾನ್ಸರ್ ಬಂದ್ಬಿಟ್ಟು ಸ್ವಸ್ತಿಕ್ಸ್ ಮಸಾಲ ಆ್ಯಂಡ್ ಪಿಕಲ್ಸ್. ಈಗ ತುಂಬ ಲೇಟ್ ಮಾಡಿದಿರಾ, ಒಳಗೆ ಹೋಗ್ಬಿಡೋಣ, ಬನ್ನಿ ಮೇಲೆ ಹೋಗ್ಬೇಕು.
ಸೊ ನಮ್ಮ ಜೊತೆ ಹೋಟೆಲ್ ಮ್ಯಾನೇಜರ್ ಇದ್ದಾರೆ ಮತ್ತು ಮೈನ್ ಶೆಫ್ ಇದ್ದಾರೆ, ಇಬ್ಬರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ರಮೇಶ್ ಕುಲಾಲ್ ಅಂತ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗೋಪಾಲ್. ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳ್ಸ್ಕೊಡಿ, ಇದು ಯಾವಾಗ ಶುರು ಆಗಿದ್ದು ಮತ್ತು ಇಲ್ಲಿ ಏನೇನು ಸಿಗುತ್ತೆ, ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ ಅಂತ ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಡಿ. ಸರ್, ನಮ್ಮಲ್ಲಿ ಒಂದು 6 ವರ್ಷದಿಂದ ಇದೊಂದು ನಾವು ರೆಡಿ ಮಾಡಿದ್ದೀವಿ, ದಕ್ಷಿಣ ಕೆಫೆ ಅಂದ್ಬಿಟ್ಟು. ಸರ್, ಇಲ್ಲಿ ನಮಗೆ ನ್ಯಾಚುರಲ್ ಆದಂಥ ಫುಡ್ಡನ್ನು ನಾವು ಕಸ್ಟಮರ್ ಕೊಡಬೇಕು ಅನ್ನೋದು ಒಂದು ನಮ್ಮ ಇದು. ಅದರಿಂದ ಅದರ ಹಿಂದೆ ಬಿದ್ದು ಅದು ಯಾವ ಥರ ನಾವು ಮಾಡಬೇಕು ಅನ್ನೋದನ್ನ ನಾವು ಅವರಿಗೆ ಒಂದು ಪ್ರೋಸೆಸ್ಸಲ್ಲಿ ಈ ಥರ ಕಸ್ಟಮರ್ಗೆ ತೋರಿಸಿದ್ದೀವಿ. ಇವಾಗ ಆಲ್ರೆಡಿ ನಮ್ಮದೊಂದು ಬೆಣ್ಣೆ ದೋಸೆ ಅಂತ ಭಾಳ ಫೇಮಸ್ ಅನ್ನೋದಕ್ಕಿಂತ ಜನ ಲೈಕ್ ಮಾಡ್ತಾಯಿದ್ದಾರೆ ಭಾಳ ಖುಷಿಯಿಂದ. ಸೊ ನಾವೊಂದು 1.5 ಸಾವಿರ ದೋಸೆ ಡೈಲಿ ಈ ಥರ ಈಗ ಹೋಗ್ತಾಯಿದೆ. ಆಮೇಲೆ ಸಟರ್ಡೆ ಸಂಡೇ ಇನ್ನು ಜಾಸ್ತಿ ಹೋಗ್ತದೆ. ಸೊ ಇದನ್ನು ಯಾವ ಥರ ಅಂತ ಹೇಳಿದ್ರೆ ಒಂದು ನ್ಯಾಚುರಲ್ ಪ್ರೋಸೆಸ್. ಸರ್, ಇವಾಗ ಒಂದು ಇಡ್ಲಿ ಬಾಟರ್, ಅದಕ್ಕೆ ಒಂದು 7 ಅವರು ಅದರದ್ದು ಹುಳಿ ಬರಲಿಕ್ಕಾಗಿ ಒಂದು ಟೈಮ್ ಇರ್ತದೆ. ಆ ಟೈಮನ್ನೇ ನಾವು ಕಾದ್ಕೊಂಡು ಮಾಡ್ತೀವಿ. ಸೊ ಇದರಿಂದ ನಮಗೇನಾಗುತ್ತೆ, ಕಸ್ಟಮರ್ಗೆ ಏನೋ ಒಂದು ಅವ್ರು ತಿಂದ್ಕೊಂಡು ಆ ಹುಳಿ ಆಗೋದಾಗಲಿ, ಇಲ್ಲ ನನಗೆ ಗ್ಯಾಸ್ಟ್ರಿಕ್ ಆಯ್ತು ಅನ್ನೋದಿಲ್ಲ. ಸೊ ಅದರಿಂದ ಫರ್ಮೆಂಟೇಷನ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಅದನ್ನು ಒಂದು ಕಾಪಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದರಿಂದ ನಮಗೆ ಕಸ್ಟಮರ್ ಈ ಥರ ಇದೆ, ಹೀಗಿದೆ, ಓಕೆ ಇಲ್ಲಿ ಖುಷಿ ಆಗ್ತಾಯಿದೆ, ಇಲ್ಲಿ ತಿಂದರೆ ಹೀಗಿದೆ ಅಂತ ಒಂದು ಇದು ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಒಂದು ಇದರ ಹಿಂದೆ ಬಿದ್ದಾಗ ನಮ್ಮ ಎಂಪ್ಲಾಯೀಸ್ ಆಗಿಬಿಡ್ಬೋದು ಯಾರಿಗೆ, ಅವರಿಗೆ ಭಾಳ ಒಂದು ಈ ಥರನೇ ಮಾಡಬೇಕಂತ ಅವ್ರಿಗೆ ಹೇಳಿ ಮುತ್ತಿಗೆ ಕೊಡ್ತೀವಿ. ಸೊ ಇದರಿಂದ ಒಂದು ದಕ್ಷಿಣ ಕೆಫೆ ಅನ್ನೋದು ಭಾಳ ಇದರಲ್ಲಿ ಇದು ಬರ್ತಾಯಿದೆ. ಸರ್, ಆಮೇಲೆ ಇದು ನೀವು ಹೇಳ್ಪಟ್ವಿ ಕೇಸರಿ ಬಾತು, ಇದಕ್ಕೂ ಕಲರ್ ಎಲ್ಲ ಯೂಸ್ ಮಾಡಲ್ಲ ಅಂತ. ನಾವು ನ್ಯಾಚುರಲ್ ಅಂತ ಹೇಳಿದ್ರೆ ಸರ್, ಈಗ ಪೈನಾಪಲ್ ಕೇಸರಿ ಬಾತ್. ಸೊ ಏನು ಮಾಡ್ತೀವಿ, ಕೆಲವು ಸರಿ ಕೆಲವ್ರು ಎಲ್ಲೋ ಅಂತಾರೆ, ಇಲ್ಲ ಅದಕ್ಕೆ ಅದರ ಕಲರ್ ಹಾಕ್ದೇ ನ್ಯಾಚುರಲ್ಲಾಗಿ ಪೈನಾಪಲ್ ಮತ್ತು ಅದಕ್ಕೆ ಏನು ಆ ಶುಗರ್ದು ಇದು ಬೇಕು, ಕಣ್ಣು ಕಂಜಕ್ಷನ್ ಬೇಕು ಅಷ್ಟು ಮಾತ್ರ ಮಾಡಿ ಅದನ್ನು ರೆಡಿ ಮಾಡ್ತೀವಿ. ಆಮೇಲೆ ಟೈಮಿಂಗ್ಸ್ ಯಾವ ಥರ ರೆಸ್ಟೋರೆಂಟ್? ನಮ್ದು 7 ಗಂಟೆಗೆ ಓಪನ್ ಆಗ್ತದೆ. ಬೆಳಿಗ್ಗೆ 7 ಗಂಟೆಗೆ ಓಪನ್ ಆದರೆ 11 ಗಂಟೆವರೆಗೆ, ರಾತ್ರಿ 11 ಗಂಟೆವರೆಗೆ ನಮಗೆ ಟೈಮಿಂಗ್ಸಲ್ಲಿ. ಈಗ ಸೌತ್ ಇಂಡಿಯನ್ಗೆ ಒಂದು ಟೈಮಿಂಗ್ಸ್ ಇರ್ತದೆ, ಸೌತ್ ಇಂಡಿಯನ್ನು ಬೆಳಿಗ್ಗೆ 7 ಗಂಟೆಯಿಂದ ಒಂದು 12 ಗಂಟೆವರೆಗೆ ಇರ್ತದೆ. ಆಮೇಲೆ ಲಂಚ್ ಶುರು ಆಗ್ತದೆ, ಆದರೂ ಸ್ಟಾರ್ಟಿಂಗಲ್ಲೇ ಈ ಲಂಚಿನ ಸ್ಟಾರ್ಟಿಂಗಲ್ಲಿ ಇಂಡಿಯನ್, ತಂದೂರ್, ಚೈನೀಸ್ ಇದು 3 ಆ್ಯಡ್ ಆಗ್ತದೆ. ಆಮೇಲೆ ಸ್ನ್ಯಾಕ್ಸ್ ಶುರು ಆಗ್ತದೆ, ಸ್ನ್ಯಾಕ್ಸಲ್ಲಿ ದೋಸೆ ಬೆಳಿಗ್ಗೆ ಆ ಟೈಮಲ್ಲೂ ದೋಸೆ. ಆಮೇಲೆ ಒಂದು 11 ಓ ಕ್ಲಾಕ್ವರೆಗೆ, ಅಂದರೆ 10:30 ನಮ್ಮದು ಸೌತ್ ಇಂಡಿಯನ್ ಇರ್ತದೆ, ಒಂದು 11 ಓ ಕ್ಲಾಕ್ವರೆಗೆ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರ್. ಬರೀ ಸೌತ್ ಇಂಡಿಯನ್ ಅಂತೀರ, ನಾರ್ತ್ ಇಂಡಿಯನ್ ಚೈನೀಸ್ ಕೂಡ ಸಿಗುತ್ತೆ. ಆಮೇಲೆ ಫುಲ್ ಸ್ಟ್ರೆಚ್ಚಲ್ಲಿ ಇರುತ್ತಲ್ಲ, ಮಧ್ಯದಲ್ಲಿ ಬ್ರೇಕ್ ಸರ್, ನೀವು ಹೇಳಿ, ನೀವು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಈ ಕುಕಿಂಗ್ ಫೀಲ್ಡಲ್ಲಿ ಅಂತ? ಸರ್, ನಾನೊಂದು 12 ವರ್ಷ ಕುಕಿಂಗ್ ಶೆಫ್ ಆಗಿ ವರ್ಕ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಎಷ್ಟು ಸ್ಟಾರ್ಟಿಂಗಿಂದ ಇದ್ದೀರಾ? ಇಲ್ಲಿ ಒಂದು 3-4 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ, ನಮ್ಮಲ್ಲಿ ನ್ಯಾಚುರಲ್ ಐಟಮ್ ಜಾಸ್ತಿನೇ ಯೂಸ್ ಮಾಡ್ತಿದ್ದೀವಿ ನಾವು, ಯಾವ್ದು ಬೇರೆ ಯಾವುದು ಆ್ಯಡ್ ಮಾಡ್ತಾ ಇಲ್ಲ, ಕಲರ್ ಕಲರ್ ಯಾವ್ದನ್ನ ಆ್ಯಡ್ ಮಾಡ್ತಿಲ್ಲ, ನ್ಯಾಚುರಲ್ ಐಟಮ್ಗಳನ್ನೇ ಮಾಡ್ತಾ ಇದ್ದೀವಿ. ಮತ್ತು ನಾವು ಹೈಜಿನಿಕ್ ಮೇನ್ ನಮ್ಮಲ್ಲಿ, ಇಲ್ಲಿ ಶುಚಿ ರುಚಿಯಾದ ಜಾಸ್ತಿ ಇದು ಮಾಡ್ತೀವಿ. ಆಮೇಲೆ ನಮ್ಮದು ಲೈವ್ ಐಟಮ್ ಅಂದರೆ ಜಾಸ್ತಿ ಏನು ಮಾಡಲ್ಲ, ಜಸ್ಟ್ ಬೇಗ ಖಾಲಿ ಆದ ತಕ್ಷಣ ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಮಾಡಿಕೊಡ್ತೀವಿ, ಒಂದೇ ಸರಿ ಮಾಡಿ ಇಟ್ಟು ಆ ಥರದ್ದು ಏನು ಮಾಡಲ್ಲ. ಓಕೆ, ಬಿಸಿ ಬಿಸಿ ಅದು ಆದಷ್ಟು ಅದನ್ನೇ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ. ಇದು ಕೇಸರಿ ಬಾತ್ ಉಪ್ಪಿಟ್ಟು ಬಂದ್ಬಿಟ್ಟು ನೀವು ಬರೀ 1 ಲೀಟ್ರ್ ಇಲ್ಲ ಅರ್ಧ ಲೀಟ್ರ್ ಅದು ನೋಡ್ಕೊಂಡೆ ಮಾಡ್ತೀವಿ ಸರ್, ಒಂದೇ ಸರಿ ಮಾಡಿ ಒಂದೇ ಸರಿ ಮಾಡಲ್ಲ, ಮಾಡಿರಲ್ಲ, ಖಾಲಿ ಬಿಸಿ ಬಿಸಿನೇ ಕೊಡ್ತಾ ಇರ್ತೀವಿ, ಖಾಲಿ ಆದ ತಕ್ಷಣ ಮಾಡ್ಕೊಡ್ತೀವಿ, ಆದಷ್ಟು ಬಿಸಿಗೆ ಜಾಸ್ತಿ ಇದು ಮಾಡ್ತಿದ್ದೀವಿ, ಹೈಜಿನಿಕ್ ಮಾಡ್ತಾ ಇದ್ದೀವಿ. ಓಕೆ ಸರಿ ಸರ್, ಥ್ಯಾಂಕ್ ಯು, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಆರ್ಡರ್ ಎಲ್ಲ ಬಂದಿದೆ, ಇಲ್ಲಿನ ಫಾಸ್ಟ್ ಮೂವಿಂಗ್ ಡಿಶಸ್ನ ಮಾತ್ರ ತರಿಸಿದ್ದೀವಿ. ಸೊ ಅದನ್ನು ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸ್ಪಾನ್ಸರ್ ಬಂದು ಸ್ವಸ್ತಿಕ್ ಮಸಾಲಾ ಆ್ಯಂಡ್ ಪಿಕ್ಕಲ್ಸು. ಸೊ ಟ್ರೈ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ವೆಬ್ಸೈಟು. ಸೊ ಈಗ ಬಂದ್ಬಿಟ್ಟು ಇಲ್ಲಿ ಏನೇನು ತರಿಸಿದ್ದೀನಿ ಅಂದರೆ, ಮೊದಲನೇದು ಇಡ್ಲಿ ವಡೆ. ಸೊ ಇಡ್ಲಿ ವಡೆ ಯಾವಾಗಲೂ ಡಿಪ್ ತರಿಸಿದ್ವಿ, ಇಲ್ಲಿ ಸಪ್ರೇಟಾಗಿ ತರಿಸಿದ್ದೀನಿ. ಫಸ್ಟ್ ಟೈಮು ಸಾಂಬಾರು ಮತ್ತು ಚಟ್ನಿನ ಡಿಪ್ ಕೂಡ ಸಿಗುತ್ತೆ, ಟ್ರೈ ಮಾಡ್ಬೋದು. ಆಮೇಲೆ ಕೇಸರಿ ಬಾತ್ ಇದೆ ಈ ಕಡೆ, ಆಮೇಲೆ ಉಪ್ಪಿಟ್ಟು ಅಥವಾ ಖಾರ ಬಾತ್, ಆಮೇಲೆ ದೋಸೆ ತುಂಬಾ ಫೇಮಸ್ಸು, ಅದರಲ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ದೋಸೆ ಬಂದ್ಬಿಟ್ಟು ಮಸಾಲೆ ದೋಸೆ, ಅದು ಕೂಡ ಬೆಣ್ಣೆ ಮಸಾಲೆ ದೋಸೆ ಈ ಕಡೆ ಇದೆ. ಟೆಕ್ಸ್ಚರು ನೋಡೋದಕ್ಕೆ ಆ ಗೋಲ್ಡನ್ ಕಲರು, ಫುಲ್ ಅಟೆಂಪ್ಟ್ ಮಾಡ್ತಾ ಇದೆ, ನಿಧಾನಕ್ಕೆ ತಿನ್ನೋಣ. ಅದಾದಮೇಲೆ ಇದು ಬಿಟ್ಟರೆ ಸೆಕೆಂಡ್ ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ಪುಡಿ ದೋಸೆ, ಪುಡಿ ಮಸಾಲೆ ದೋಸೆ, ಅದು ಕೂಡ ತರಿಸಿದ್ದೀವಿ. ಸೊ ಗಟ್ಟಿ ಚಟ್ನಿಗಳು ಹಾಗೆ ಇದೆ, ಕುತ್ಕೊಂಡಿದೆ ಅಲ್ಲಿ ಸೈಡಲ್ಲಿ. ಟೇಸ್ಟ್ ಮಾಡೋಣ, ಫಸ್ಟು ಇಡ್ಲಿಯಿಂದ ಶುರು ಮಾಡೋಣ. ನೀಟಾಗಿ ಕಟ್ಟಾಯಿತು, ಸ್ಪೂನಲ್ಲಿ ಜಾಸ್ತಿ ಪ್ರೆಷರೇ ಕೊಟ್ಟಿಲ್ಲ, ಅದನ್ನು ಸಾಂಬಾರೊಳಗೆ ಮುಳುಗಿಸಿ. ಆಹಾ,
ಅದ್ಭುತ. ಈ ಥರ ಸಾಂಬಾರು ನನ್ನ ಪರ್ಸ್ನಲ್ ಫೇವ್ರೇಟ್, ಯಾಕಂದರೆ ಸಿಹಿ ಇರಬೇಕು, ಸೊ ಬೆಲ್ಲ ಹಾಕಿರ್ತಾರಲ್ಲ, ಸೊ ಆ ಸ್ವೀಟ್ನೆಸ್ ಇದ್ರೇ ಮಜಾ ಈ ಇಡ್ಲಿನ ತಿನ್ನೋದಕ್ಕೆ. ಅದನ್ನು ಡಿಪ್ಪಲ್ಲಿ ತಿಂದರೆ ಇನ್ನೂ ಸ್ವರ್ಗ. ಆಮೇಲೆ ಕಾಯಿತುರಿ ಎಲ್ಲ ಬಾಯಿ ಸಿಗ್ತಾ ಇರುತ್ತೆ, ಹಿಂಗಿನ ಗಮ ಬರುತ್ತೆ ಫಸ್ಟು. ಆಮೇಲೆ ಹೇಳಿದಲ್ಲ ಸ್ವೀಟ್ನೆಸ್ ಇದ್ದೇ ಇರುತ್ತೆ. ಇಡ್ಲಿ ಮಾತ್ರ ಇದರಲ್ಲಿ ನೆನೆಸ್ಬಿಟ್ಟು ಜಾಸ್ತಿ ಹೊತ್ತು ಇಡಂಗೆ ಇಲ್ಲ, ಬಾಯಿಗಿಟ್ಟಿದ ತಕ್ಷಣ ಎಲ್ಲ ಕದ್ರೋಗ್ಬಿಡುತ್ತೆ, ಕರ್ಗೋಗುತ್ತೆ. ಅದಾಯ್ತು, ಅಲ್ಲಿನ ಅವಶ್ಯಕತೆ ಒಂಚೂರು ಇಲ್ಲ, ಹಾಗೆ ನಾಲ್ಗೆನಲ್ಲಿ ಪ್ರೆಸ್ ಮಾಡಿನೇ ನುಂಗ್ಬಿಡ್ಬೋದು. ಈಗ ಚಟ್ನಿ ಜೊತೆ ತಿನ್ನೋಣ, ಚಟ್ನಿ ಜೊತೆನೂ ಮುಳುಗಿಸ್ಬಿಟ್ಟು ಅದ್ಭುತವಿದೆ. ಅಷ್ಟೊಂದು ಖಾರ ಇಲ್ಲ, ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ, ಅದೇ ಥರ ಒಂದೊಂದು ಕಡೆ ಚಟ್ನಿ ಡಿಪ್ ಸಿಗುತ್ತೆ, ಒಂದೊಂದು ಕಡೆ ಸಾಂಬಾರು ಫೇಮಸ್, ಒಂದೊಂದು ಕಡೆ ಚಟ್ನಿ ಫೇಮಸ್, ಇಲ್ಲಿ ಎರಡೂ ಚೆನ್ನಾಗಿದೆ. ಸೊ ಎರಡರಲ್ಲೂ ಒಳ್ಳೆ ಕಾಂಬಿನೇಷನ್ನು. ಸ್ವಲ್ಪ ಜಾಸ್ತಿ ಜಾಸ್ತಿ ಚಟ್ನಿ ಎತ್ಕೊಂಡು ತಿಂದಾಗ ಹಸಿಮೆಣಸಿನ್ಕಾಯಿ ಖಾರ ಸ್ವಲ್ಪ ನಾಲ್ಗೆ ಲಾಸ್ಟಲ್ಲಿ ಸ್ವಲ್ಪ ಫೀಲ್ ಆಗುತ್ತೆ. ಒಗ್ಗರಣೆ ಹಾಕಿರೋದು ಆ ಸಾಸಿವೆ ಗೀಸಿವೆ ಎಲ್ಲ ಸಿಗ್ತಾ ಇರ್ತಲ್ಲ ಮಧ್ಯದಲ್ಲಿ, ಒಳ್ಳೆ ಮಜಾ ಕೊಡುತ್ತೆ. ಈಗ ಇಲ್ಲಿ ಫುಲ್ಲು ಕ್ರಿಸ್ಪಿ ಆದ ವಡೆ ಇದೆ, ಟೇಸ್ಟ್ ಮಾಡೋಣ. ಸ್ಪೂನಲ್ಲಿ ಕೆರೆದ್ರೆ ಆ ಸೌಂಡ್ ಬರುತ್ತೆ, ಬಟ್ ಪಿಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ತುಂಬ ಸೌಂಡ್ ಇದೆ. ಆಹಾ, ಸಖತ್ ಕ್ರಿಸ್ಪಿ. ತುಂಬ ಗರಿ ಗರಿಯಾದ ಉದ್ದಿನ ವಡೆ, ಒಳಗಡೆ ಫುಲ್ಲು ಸಾಫ್ಟ್ ಆಗಿದೆ. ಇದನ್ನು ಸಾಂಬಾರಲ್ಲೇ ತಿನ್ನಬೇಕು. ಪಿನ್ ಡ್ರಾಪ್ ಸೈಲೆಂಟ್ ಇದ್ದಿದ್ರೆ ನೀಟಾಗಿ ಕೇಳಿಸ್ತಾ ಇತ್ತು ಸೌಂಡು. ಮಸ್ಟ್ ಟ್ರೈ, ಸುಮ್ಮನೆ ಬರ್ತಿದ್ದ ಹಿಂಗೆ ಓಡಾಡಬೇಕು ಕಾಣಿಸ್ತೀನಿ ಅಷ್ಟೇ, ಬಂದ್ಬಿಟ್ಟು ವಡೆ ಮಾತ್ರ ತಿನ್ನಿ, ಹಿಂಗೆ ಸೂಪರ್ ಆಗುತ್ತೆ. ಅದ್ಭುತವಾಗಿದೆ, ದೊಡ್ಡ ದೊಡ್ಡ ಪೀಸ್ ಕಾಯಿ ತುರಿ ಸಿಗ್ತಾ ಇರುತ್ತೆ, ಮೆಣಸು ಎಲ್ಲ ಸಿಗ್ತಾ ಇರುತ್ತೆ. ಅದು ಸಾಕಾದ ಕ್ರಿಸ್ಪಿ ಆಗಿದೆ, ಬೇಕಾದ್ರೆ ಮೈಕ್ ಹತ್ರ ತೊಗೊಂಡು ಸಂಸಲಿ ಪ್ರೆಸ್ ಮಾಡಿ ತೋರಿಸ್ತೀನಿ. ಮೈಕಲ್ಲಿದೆ ಪಿಕ್, ಸೌಂಡ್ ಪಿಕ್ ಆಯಿತಾ, ಕಮೆಂಟ್ ಮಾಡಿ. ಸಖತ್ ಗರಿ ಗರಿ ಆಗಿದೆ, ಕಟ್ ಮಾಡ್ಬೇಕಾರೆ ಆ ಫೀಲಿಂಗೇ ಬೇರೆ. ಖಾಲಿ ಬಂದ್ಬಿಟ್ಟು ಖಾರ ಬಾತು ಕೇಸರಿ ಬಾತ್ಗೆ ಹೋಗ್ಬಿಡೋಣ. ಖಾರ ಬಾತು ಕೇಸರಿ ಬಾತು ಸಪ್ರೇಟ್ ಸಪ್ರೇಟ್ ಆಗಿ ತರಿಸ್ಕೊಂಡಿದ್ದೀನಿ. ನಾರ್ಮಲಾಗಿ ಚೌಚೋ ಬಾತ್ ಥರ ಎರಡು ಮಿಕ್ಸ್ ತೊಗೊತೀವಿ, ಇದು ಸಪ್ರೇಟ್ ಸಪ್ರೇಟ್ ತಿನ್ನೋಣ ಅಂತ. ಫುಲ್ ನ್ಯಾಚುರಲ್ಲು, ಎರಡರಲ್ಲೂ ಕಲರ್ ಯೂಸ್ ಮಾಡಿಲ್ಲ. ವೈಟ್ ಕೇಸರಿ ಬಾತು ಕೇಸರಿ ಬಾತಿಂದ ಶುರು ಮಾಡೋಣ. ಆ ಪೈನಾಪಲ್ ಸಿಗುತ್ತಲ್ಲ, ಆ ಸಿಕ್ಕಿದಾಗೆ ಮಜಾ, ಎಷ್ಟೊಂದು ಇದೆ ಮೇಲ್ಗಡೆನೇ ಕಾಣಿಸುತ್ತೆ ನಿಮಗೆ ಎಷ್ಟೊಂದು ಇದು ಬಾಯ್. ಆಮೇಲೆ ಪ್ರತಿ ಬೈಟ್ಗೂ ಅಷ್ಟೇ ಸಿಗ್ತಾ ಇರುತ್ತೆ, ಅದ್ಭುತ. ಮಿತವಾದ ಸಿಹಿ, ಅತಿಯಾದ ಸಿಹಿ ಇಲ್ಲ. ಸೊ ಆ ಥರ ಇದ್ದರೆ ನನಗೆ ತುಂಬ ಇಷ್ಟ. ಈ ಥರ ಫುಲ್ ಪ್ಲೇಟು ಆರಾಮಾಗಿ ಒಬ್ಬರು ತಿಂದ್ಬಿಡ್ಬೋದು, ಮಕ್ಕೊಡಿಯಲ್ಲ ಜಾಸ್ತಿ ಸಿಹಿ ಥರ. ಆಮೇಲೆ ಇದು ಗೋಡಂಬಿ, ದ್ರಾಕ್ಷಿ ಅದೆಲ್ಲನೂ ಇರುತ್ತೆ ಜಾಸ್ತಿ ಹಿಂಗೆ ಕಾಣಿಸ್ತಾ ಇರೋದು. ಅದಕ್ಕೆ ದ್ರಾಕ್ಷಿ ಗೋಡಂಬಿಯಿಂದ ಜಾಸ್ತಿ ಪೈನಾಪಲ್ ಕಾಣಿಸ್ತಾ ಇದೆ, ಅದಕ್ಕೆ ಒಂದು ಮಾರ್ಕ್ ಕೊಡಬೇಕು. ಅವ್ರು ಹೇಳಿದ್ರು ಯಾವುದು ಬೇರೆ ಆರ್ಟಿಫಿಷಿಯಲ್ಲು ಕಲರ್ಸು ಅದು ಇದು ಏನು ಯೂಸ್ ಮಾಡಲ್ಲ ಅಂತ. ಸೊ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಮನೆಗಳಲ್ಲಿ ಯೂಸ್ ಮನೆಗಳಲ್ಲಿ ಕೇಸರಿ ಬಾತ್ ಮಾಡಿದ್ರೆ ಕಲರ್ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅದು ವೈಟ್ ಕಲರ್. ಈ ಕಡೆ ಇವಾಗ ಖರಾಬಾತು ಅಥವಾ ಉಪ್ಪಿಟ್ಟು. ಮನೆಗಳಲ್ಲಿ ಮಾಡಿದ್ರೆ ತಿಂದೇ ಇರೋ ಡಿಶ್ಶು, ಹೋಟ್ಲುಗಳಲ್ಲಿ ಪ್ಲೇಟ್ಗಟ್ಟಲೆ ತರಿಸ್ಕೊಂಡು ತಿನ್ನೋ ಡಿಶ್ಶು ಉಪ್ಪಿಟ್ಟು. ಎಲ್ಲರೂ ಅಷ್ಟೇ, ಇದರಲ್ಲಿ ಬೇಜಾನು ಬಟಾಣಿಗಳೆಲ್ಲ ಹಾಕಿರ್ತಾರೆ, ಕರ್ಬೇವಿನ ಸೊಪ್ಪು ಕೂಡ ಬೇಜಾನಿದೆ. ಆಹಾ, ಸೂಪರ್. ಈ ಮಸಾಲ ಉಪ್ಪಿಟ್ಟು ಸ್ವಲ್ಪ ಅವೆಲ್ಲ ತಿನ್ನಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು, ಲೈಟಾಗಿರುತ್ತೆ. ಅದು ಹೇಳಿದಲ್ಲ ಇದು ತಂದಿಟ್ಟಾಗೆ ಅಷ್ಟೇ ಆ ಗಮ ಬರ್ತಾಯಿತ್ತು ಕರ್ಬೇವಿನ ಸೊಪ್ಪದು. ಸೊ ಆ ಕರ್ಬೇವಿನ ಸೊಪ್ಪು ಫ್ಲೇವರ್ ಜಾಸ್ತಿ ಬರುತ್ತೆ. ಮತ್ತು ಬಟಾಣಿ ಇದೆ, ಸಿಂಪಲ್ಲಾಗಿ ಒಗ್ಗರಣೆ ಹಾಕಿರೋದು, ಉಪ್ಪದ ಗಮ, ಆಮೇಲೆ ಈ ಕಡಲೆ ಬೇಳೆಗಳು ಎಲ್ಲನೂ ಕಟುಮ್ 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 ಅಂತ ಮಧ್ಯ ಸೂಪರ್ ಆಗಿದೆ. ಸಿಂಪಲ್ಲಾಗಿ ಜಾಸ್ತಿ ಖಾರ ಆಗಿರ ಏನೂ ಇಲ್ಲ, ಆರಾಮಾಗಿ ಎಲ್ಲ ವಯಸ್ಸಿನವರು ತಿನ್ಬೋದು, ಏಜ್ ಆಗಿರೋರು ಕೂಡ ಆರಾಮಾಗಿ ತಿನ್ಬೋದು. ಎರಡು ಕಾಂಬಿನೇಷನು ಅದ್ಭುತ, ಸಪ್ರೇಟ್ ಸಪ್ರೇಟಾಗಿ ತರಿಸ್ಕೊಬೋದು. ಚೌಚೋ ಬಾತ್ ಅಂತ ತರಿಸ್ಕೊಂಡು ಇದನ್ನ ಎತ್ಕೊಂಡು ಅರ್ಧ ಅದನ್ನ ಎತ್ಕೊಂಡು ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು, ಆ ಕಾಂಬಿನೇಷನ್ ಇನ್ನೂ ಸಕ್ಕದಾಗಿರುತ್ತೆ. ಈಗ ಇದೇ ಆಗೋಯ್ತು, ಅಲ್ಲಿ ತಂದಿರೋ ದೋಸೆಗಳು ಮೆತ್ತಗೆ ಹಾಕಿ ಮುಂಚೆ ತಿನ್ಬಿಡೋಣ. ಎರಡು ದೋಸೆ ತರಿಸಿದ್ವಿ, ಅದರಲ್ಲಿ ಫಸ್ಟು ಪುಡಿ ದೋಸೆ ತಿನ್ಬಿಡೋಣ. ಇದು ದಪ್ಪ ಇರುತ್ತೆ ಸ್ವಲ್ಪ ಥಿಕ್ನೆಸ್ಸು. ಆಹಾ, ಈ ಮಧ್ಯದಲ್ಲಿ ಫುಲ್ಲು ಗರಿ ಗರಿಯಾಗಿದೆ, ಸುತ್ತಲೂ ಫ್ಲಫಿ ಆಗಿದೆ, ತುಪ್ಪ ಎಲ್ಲ ಜಿನುಗ್ತಾ ಇರೋದು ನೋಡ್ತಾ ಇರ್ಬೋದು, ನೆಂದೋಗಿದೆ ಪುಡಿ ಎಲ್ಲನೂ ಅದರ ತುಪ್ಪದಲ್ಲಿ. ಸೊ ಈಗ ಮಧ್ಯ ಇಟ್ಟಿರೋ ಆಲೂಗಡ್ಡೆ ನೆತ್ಕೊಂಡು, ಆಹಾ ಹಾ ಹಾ, ಸೂಪರ್. ಸ್ವರ್ಗ, ತುಪ್ಪದ ಘಮ ಯಥೇಚ್ಛ ಬರುತ್ತೆ,
ಆಮೇಲೆ ಆ ಪುಡಿ, ಅದರಲ್ಲಿ ಆ ಉಪ್ಪುಪ್ಪು, ಕಾರ್ಕಾರ, ಹುಳಿ ಪುಡಿನಲ್ಲಿ ಸೂಪರ್, ಅದು ನೆಂದೋಗಿರುತ್ತೆ ಆ ಬೆಣ್ಣೆ ತುಪ್ಪದಲ್ಲಿ. ಆ ಪುಡಿನೇ ಡಾಮಿನೇಟ್ ಮಾಡೋದು ಫ್ಲೇವರಲ್ಲಿ. ಮತ್ತು ಇದು ಸಖತ್ ಫ್ಲಫಿ ಆಗಿದೆ, ಹೇಳಿದ್ನಲ್ಲ ಫ್ಲಫಿ ಆಗಿದೆ, ಫುಲ್ಲು ದಪ್ಪುಗೆ, ಫುಲ್ಲು ಹೋಲ್ಸ್ ಹೋಲ್ಸು, ಏರ್ ಪಾಕೆಟ್ಸು, ಆಮೇಲೆ ಈ ಮಧ್ಯದಲ್ಲಿ ಫುಲ್ಲು ಗರಿ ಗರಿಯಾಗಿದೆ, ಕ್ರಿಸ್ಪಿಯಾಗಿ. ಆಲೂಗಡ್ಡೆ ಪಲ್ಯ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಈಗ ಸ್ವಲ್ಪ ಸ್ವಲ್ಪ ಆಲೂಗಡ್ಡೆ ಪಲ್ಯ ತೊಗೊಂಡು ಒಂದು ರಾಶಿ ಗಟ್ಟಿ ಚಟ್ನಿನ ಎತ್ಕೊಂಡು ಎತ್ಕೊಂಡು ತಿನ್ಬಿಡುವ. ಸಾಕಾಗಿದೆ, ಬಂಗಾರಾಗಿದೆ ಚಟ್ನಿ ಮಾತ್ರ ಅಲ್ಟಿಮೇಟು. ಅವಾಗಲೂ ಇಡ್ಲಿ ಜೊತೆ ತಿಂದಿದ್ದು, ಚಟ್ನಿ ಸ್ವಲ್ಪ ಡೈಲ್ಯೂಟ್ ಆಗಿತ್ತು, ನೀರು ಮಿಕ್ಸ್ ಮಾಡಿರ್ತಾರೆ, ತೆಳುವು ಕೊಟ್ಟಿರ್ತಾರೆ ಮುಳುಗಿಸಿ ಮುಳುಗಿಸಿ ತಿನ್ನಲಿ ಅಂತ. ಬಟ್ ಇದ್ರ ಜೊತೆ ಗಟ್ಟಿ ಚಟ್ನಿ ಮಾತ್ರ ಒಂದು ಚೂರು ಡೈಲ್ಯೂಟ್ ಆಗಿಲ್ಲ, ಸಾಕಾಗಿದೆ. ಫುಲ್ ಸ್ಟ್ರಾಂಗ್ ಆಗಿ ಬಾಯಲ್ಲಿ ಹಂಗೆ ಖಾರ ಎಲ್ಲ ಬರ್ಸ್ಟ್ ಆಗೋಯ್ತು, ಆ ಫ್ಲೇವರ್ಸ್ ಎಲ್ಲ. ಜಾಸ್ತಿ ಸಾಸಿವೆ ಎಲ್ಲ ಹಾಕಿರೋದು, ನಮ್ಮ ಸಂತೋಷ್ ಅವರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕ್ರೇಜಿ ಆಗಿದೆ. ಗಟ್ಟಿ ಚಟ್ನಿ ಸಿಕ್ಕಿದಾಗ ಮಿಸ್ಸೇ ಮಾಡಿದ್ರೆ ರಾಶಿ ರಾಶಿ ಎತ್ಕೊಂಡು ತಿನ್ನಿ, ಅವಾಗಲೇ ಮಜಾ, ಇಲ್ಲಾಂದರೆ ಮಜಾ ಬರಲ್ಲ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿನ ಫಾಸ್ಟ್ ಮೂವಿಂಗು, ತುಂಬ ಜನ ಇಷ್ಟಪಟ್ಟು ತಿನ್ನೋದು ಬೆಣ್ಣೆ ಮಸಾಲೆ ದೋಸೆ. ತುಂಬ ಹೊತ್ತಿಂದ ಕಾಯ್ದಾ ಇದೆ ಪಾಪ, ಅದಕ್ಕೋಗೋಣ. ಬೆಣ್ಣೆ ಮಸಾಲೆ ದೋಸೆ ದಕ್ಷಿಣ್ ಕೆಫೆಯ ಫೇವ್ರೇಟು, ಎಲ್ಲರ ಫೇವ್ರೇಟು ಅಂದು ಮತ್ತು ಫೇಮಸ್ಸು. ಓಪನ್ ಮಾಡಿದ್ರೆ ಒಳಗಡೆ ವಾವ್, ಮಸಾಲೆ ಹಚ್ಚಿಲ್ಲ, ಪ್ಲೈನಾಗ ಇದೆ. ಆಲೂಗಡ್ಡೆ ಪಲ್ಯ ಇದೆ, ಒಂದು ರಾಶಿ ಬೆಣ್ಣೆ ಹಾಕಿರ್ತಾರೆ. ಪ್ರಿಪ್ರೇಷನ್ ನೋಡಿರ್ತೀರಾ, ಪ್ರೆಸ್ ಮಾಡಿದ್ರೆ ಈ ಜಿನಕ್ ತರೋದೆಲ್ಲನೂ ತುಪ್ಪ ಅಲ್ಲ, ಬೆಣ್ಣೆ, ಬೆಣ್ಣೆ ತುಪ್ಪ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ ರೋಸ್ಟಾಗಿ, ಗರಿ ಗರಿಯಾಗಿದೆ ಮಾತ್ರ ಅದ್ಭುತ. ಮುಟ್ಟೋದಕ್ಕೆ ಒಂಥರ ಮಜಾ ಕೊಡುತ್ತೆ, ಆ ಟೆಕ್ಸ್ಚರ್ ಸಾಕತ್ತೆ, ಇಷ್ಟ ಆಯಿತು. ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿದೆ, ತಿನ್ನಬೇಕು ಅನಿಸುತ್ತೆ ಎಲ್ಲರಿಗೂ. ನಿಮ್ಗೇನು ಅನಿಸಿದ್ರೆ ಕಮೆಂಟ್ ಮಾಡಿ, ತಿನ್ಬೇಕು ಅನಿಸ್ತಾರೇನು ಅಂತ. ಈಗ ಇದಲ್ಲೂ ಅಷ್ಟೇ, ಆ ಗಟ್ಟಿ ಚಟ್ನಿ ಅವಾಗಲೇ ಬಂಗಾರದಂಗಿತ್ತು, ತಗೊಂಡು ತಿನ್ಬಿಡೋಣ. ಪ್ರತಿ ಒಂದು ಬೈಟು ಅದು ಕರಗಿ ಒಳಗೆ ಹೋಗೋವರೆಗೂ ಕರುಮ್ ಕರುಮ್ ಅಂತಲೇ ಇತ್ತು, ಕಚ್ತಾ ಇದ್ರೆ ಅಷ್ಟು ಕ್ರಿಸ್ಪಿ ಆಗಿದೆ, ಕ್ರಿಸ್ಪಿಯಷ್ಟು ಮಸಾಲೆ ದೋಸೆ. ಆಮೇಲೆ ಒಳಗಡೆ ಪ್ಲೇನ್ ಇದೆ, ಮಸಾಲೆ ಹಚ್ಚಿಲ್ಲ, ಕೆಂಪು ಮಸಾಲ ನೀವು ಬೇಕು ಅಂದರೆ ಆಪ್ಷನ್ ಅಂತೆ, ಬೇಕಾದ್ರೆ ಹಚ್ಕೊಡ್ತಾರಂತೆ. ನೀವು ಹೇಳಬೇಕು ಆ ಕೆಂಪು ಮಸಾಲೆ ಹಚ್ಕೊಡಿ ಅಂದರೆ ಹಚ್ಕೊಡ್ತಾರೆ, ಇಲ್ಲಾಂದರೆ ಈ ಥರ ಪ್ಲೇನ್ ಆಗಿ ಕೊಡ್ತಾರೆ. ಬಟ್ ಇದೇ ಅದ್ಭುತವಾಗಿದೆ, ಒಳಗಡೆ ಆ ಮಸಾಲೆ ಏನೋ ಅವಶ್ಯಕತೆಯೇ ಇಲ್ಲ, ಬೆಣ್ಣೆ ಮಯ, ಒಂದು ರಾಶಿ ಬೆಣ್ಣೆ ಹಾಕ್ಬಿಟ್ಟು ಮಾಲಿಷ್ ಮಾಡಿರ್ತಾರೆ ಈ ದೋಸೆಗೆ, ಅದನ್ನು ಹೆಂಗೆ ಜಿನಕ್ತಾ ಇರುತ್ತೆ ಫುಲ್ಲು ಕರಗಿ, ಅದ್ಭುತವಾಗಿರುತ್ತೆ. ಇದನ್ನು ತಿನ್ನೋಕ್ಕೆ ಮಜಾ, ಆ ಫ್ಲೇವರ್ನೇ ಅನುಭವಿಸ್ಬೇಕು. ಆಮೇಲೆ ಇದು ಇದು ಲೈಟಾಗಿ ಮಸಾಲೆ ಇರುತ್ತಲ್ಲ ಆಲೂಗಡ್ಡೆ ಪಲ್ಯದಲ್ಲಿ, ಅದು ಅದು ಕಾಂಪನ್ಸೇಟ್ ಮಾಡುತ್ತೆ, ನಿಮಗೆ ಆ ಎಕ್ಸ್ಟ್ರಾ ಮಸಾಲೆ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ಟ್ರಾಂಗಾಗಿ ತಿನ್ನೋರು ಬೇಕಾದ್ರೆ ತಿನ್ಬೋದು, ಇಲ್ಲಾಂದರೆ ಈ ಚಟ್ನಿ ಇದೆಯಲ್ಲ ಇದರಲ್ಲೇ ಎಲ್ಲ ಫ್ಲೇವರ್ಸ್ ಇದೆ, ಖಾರ ಎಲ್ಲ ಹುಳಿ ಎಲ್ಲ, ಅದನ್ನು ತಿನ್ಬೋದು ಆರಾಮಾಗಿ. ಇಷ್ಟೇ ಸಾಕು ಇದಕ್ಕೆ ಕಾಂಬಿನೇಷನ್. ತಂದಿಟ್ಟು ತುಂಬ ಹೊತ್ತಾಯಿತು, ನಮ್ಮದು ಗೊತ್ತಲ್ಲ ಪ್ರೋಸೆಸ್ಸು, ಶೂಟ್ ಮಾಡೋದು, ಒಂದೊಂದೇ ಡಿಶ್ನ ಶೂಟ್ ಮಾಡಿ ವೀಡಿಯೋ ಮಾಡಿ ಎಲ್ಲ ಮಾಡಿ ಲಾಸ್ಟಲ್ಲಿ ಇದನ್ನು ತಿಂತಾಳೋದು, ಇನ್ನೂ ಆ ಕ್ರಿಸ್ಪಿನೆಸ್ನ ಉಳಿಸ್ಕೊಂಡಿದೆಯಲ್ಲ, ಅದಕ್ಕೊಂದು ಪಾಯಿಂಟ್ ಕೊಡಬೇಕು. ಸಖತ್ ಇಷ್ಟ ಆಯಿತು ನನಗೆ. ಸೊ ಮಸ್ಟ್ ಟ್ರೈ ದೋಸೆ ಮಾತ್ರ, ಮಸ್ಟ್ ಟ್ರೈ. ಬರೀ ಬಂದು ದೋಸೆ ತಿನ್ಕೊಂಡು ಹೋಗ್ತಿರೋದು, ಇದನ್ನು ತಿನ್ನಲೇಬೇಕು. ಈಗ ಇದನ್ನು ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಫೈನಲಾಗಿ ಒಂದು ಒಳ್ಳೆ ತಿಂಡಿ ಆದಮೇಲೆ ಒಂದು ಒಳ್ಳೆ ಕಾಫಿ ಕುಡಿಬೇಕು. ಸೊ ಕಾಫಿ, ಬಿಸಿ ಬಿಸಿಯಾದ ಕಾಫಿ. ಚೀಸ್ ಫುಲ್ ಸ್ಟ್ರಾಂಗ್, ನಿದ್ದೆನೇ ಹೊಟ್ಟೆ ಹೋಗುತ್ತೆ, ಸ್ವಲ್ಪ ನಿದ್ದೆ ಕಂಡು ಬಂದ್ಬಿಟ್ಟಿತ್ತು, ತಿಂದು ಹೆವಿ ಆಯಿತು ಅಂತ. ಸೊ ಆ ನಿದ್ದೆ ಹೊಟ್ಟೆ ಹೋಗುತ್ತೆ ಕುಡಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಬಂದಾಗ ಮಸ್ತ್ ಟ್ರೈ ಬಂದ್ಬಿಟ್ಟು ಮಸಾಲೆ ದೋಸೆ, ಅದು ಕೂಡ ಬೆಣ್ಣೆ ಮಸಾಲೆ ದೋಸೆ. ಇಲ್ಲಿ 4 ವೆರೈಟಿ ದೋಸೆ ಸಿಗುತ್ತೆ, ಅದರಲ್ಲಿ 2 ಫಾಸ್ಟ್ ಮೂವಿಂಗ್ ತರಿಸಿದ್ದೀವಿ. ಸೊ ಮಸಾಲೆ ದೋಸೆ ಮಾತ್ರ ಮಸ್ಟ್ ಟ್ರೈ, ಅದು ತಂದಿಟ್ಟು 15 ನಿಮಿಷ ಮೇಲೆ ಆಯಿತು ಅನಿಸುತ್ತೆ, ಅವ್ರು ತಂದಿಟ್ಬಿಟ್ಟು ನಾವು ಶೂಟ್ ಮಾಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಬಟ್ ಆ ಕ್ರಿಸ್ಪಿನೆಸ್ ಆ ಗರಿ ಗರಿಯಾಗಿ ಹಾಗೆ ಇತ್ತು, ಒಂದು ಚೂರು ಆ ಮೆತ್ತಿಗೆ ಆ ಥರ ಏನೂ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡಬೇಕು. ಇನ್ನೊಂದೇನು ಈ ಥರ ಕೊಟ್ಬಿಟ್ರೆ ಅಡ್ವಾಂಟೇಜ್ ಏನು ಗೊತ್ತಾ, ನೀವು ಮನೇಲಿ ಕೂತ್ಕೊಂಡು ಇಲ್ಲಿ ಆನ್ಲೈನ್ ಡೆಲಿವರಿ ಇದೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ, ನೀವು ಆರ್ಡ್ರ್ ಮಾಡಿದ್ರು ಅದು ಗರಿ ಗರಿಯಾಗೇ ಬರುತ್ತೆ. ಎಷ್ಟೊಂದು ಜನ ಮಸಾಲೆ ದೋಸೆನ ಆರ್ಡ್ರ್ ಮಾಡಲ್ಲ, ಯಾಕಂದರೆ ಅದು ಬರೋ ಅಷ್ಟೊತ್ತಲ್ಲಿ ಮೆತ್ತಗಾಗ್ಬಿಟ್ಟಿರುತ್ತೆ ಅಂತ. ಬಟ್ ಇಲ್ಲಿ ಇಲ್ಲಿ ಈ ಥರ ಇಷ್ಟೊತ್ತಿತ್ತು ಅಂದರೆ ಮನೆಗೆ ಬರೋ ಅಷ್ಟೊತ್ತಲ್ಲೂ ಸ್ವಲ್ಪ ಗರಿ ಗರಿಯಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಆರಾಮಾಗಿ ಮನೆಗೂ ನೀವು ಆರ್ಡ್ರ್ ತರಿಸ್ಕೊಬೋದು. ಅದು ಬಿಟ್ಟರೆ ನೆಕ್ಸ್ಟು ಮಸಾಲೆ ಭರಿತವಾಗಿ ಏನೋ ತಿಂತೀವಿ, ಅದ್ರಲ್ಲಿ ಮಸಾಲೆ ಇರಲ್ಲ. ಸೊ ಮಸಾಲೆ ಭರಿತವಾಗಿ ಏನು ಸ್ವಲ್ಪ ತಿಂತೀರಾ ಅಂದರೆ ನೀವು ಬೇಕಾದ್ರೆ ಪುಡಿ ದೋಸೆ ಟ್ರೈ ಮಾಡ್ಬೋದು. ಸೊ ಅದು ಜಾಸ್ತಿ ಆ ಮಸಾಲೆ ತುಪ್ಪ ಎಲ್ಲ ಅದಕ್ಕೆ ಹಾಕಿರ್ತಾರೆ ಜಾಸ್ತಿ, ಅದೆಲ್ಲ ಹೀರ್ಕೊಂಡು ಅದು ಒಳ್ಳೆ ಕಿಕ್ ಕೊಡುತ್ತೆ. ವಿತ್ ಗಟ್ಟಿ ಚಟ್ನಿ ಮಾತ್ರ ಬಂಗಾರದಂಗಿತ್ತು, ಮಸ್ತ್ ಟ್ರೈ. ಚಟ್ನಿ ಜೊತೆ ಜಾಸ್ತಿ ಜಾಸ್ತಿ ಹಚ್ಕೊಂಡು ತಿನ್ನಲೇಬೇಕು. ಸೊ ನಾರ್ಮಲಾಗಿ ಬೆಣ್ಣೆ ದೋಸೆ ಎಲ್ಲ ಎಲ್ಲರೂ ಹೆಂಗಿರುತ್ತೆ, ಎಲ್ಲರೂ ಹೆಂಗೆ ಮಾಡ್ತಾರೆ ಅಂದರೆ ಹಿಂಗೆ ಸ್ವಲ್ಪ ಸ್ವಲ್ಪ ಎಲ್ಲ ಉದುರಿಸ್ತಾರೆ ಚಿಕ್ಕ ಚಿಕ್ಕ ಪೀಸು. ಅಲ್ಲಿ ಈ ಥರ ಅಲ್ಲ, ಒಂದು ರಾಶಿ ಎತ್ಕೊಂಡು ಮಸಾಜ್ ಮಾಡ್ತಾರೆ, ಮಾಲಿಷ್ ದೋಸೆಗೆ ಬೆಣ್ಣೆನ. ಸೊ ಅದು ಕರಗಿ ತುಪ್ಪ ಆಗ್ಬಿಟ್ಟಿರುತ್ತೆ, ಜಿನಕ್ತಾ ಇರುತ್ತೆ ಮೇಲ್ಗಡೆ ಪ್ರೆಸ್ ಮಾಡಿದಾಗ. ತೋರಿಸಿರ್ತೀನಿ ವೀಡಿಯೋದಲ್ಲಿ, ನೋಡಿರ್ತೀರಾ.
ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲೈಟಾಗಿ ಏನಾದರೂ ತಿಂತೀರಾ ಅಂದರೆ ನೀವು ಆರಾಮ ಖಾರ ಬಾತು ಕೇಸರಿ ಬಾತ್ ಕಾಂಬಿನೇಷನ್ ಮಸ್ಟ್ ಟ್ರೈ. ಸೊ ಅದು ಕಲರ್ ಗಿಲ್ಲರ್ ಏನು ಹಾಕೋದಿಲ್ಲ, ವೈಟ್ ಕೇಸರಿ ಬಾತು, ಅದು ಕೂಡ ಪೈನಾಪಲ್ ಕೇಸರಿ ಬಾತು, ಸಿಹಿ ಕೂಡ ಕಮ್ಮಿ ಇರುತ್ತೆ, ಜಾಸ್ತಿ ಸಿಹಿ ಇಲ್ಲ. ಆಮೇಲೆ ಇದು ಖಾರ ಬಾತ್ ಬಂದುಬಿಟ್ಟು ಜಾಸ್ತಿ ಮಸಾಲೆ ಏನೂ ಇರೋದಿಲ್ಲ ಅಲ್ಲ, ಪ್ಲೈನ್ ಅದು 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 ಒಂಥರ ಮಜಾ. ಆ ಕಡಲೆಬೇಳೆ ಅವೆಲ್ಲ ಸಿಗ್ತಾ ಇದ್ದಾಗ ಕಟ್ಟು ಕಟ್ಟು ಅಂತ ಚಿಕ್ಕ ಚಿಕ್ಕ ಹಸಿಮೆಣಸಿನಕಾಯಿ ಪೀಸಸ್ ಸಿಕ್ಕಿದಾಗ ಖಾರ ಅನಿಸುತ್ತೆ, ಬಟ್ ವಯಸ್ಸಾದವರು ಮಕ್ಕಳು ಎಲ್ಲರೂ ಆರಾಮಾಗಿ ತಿನ್ಬೋದು. ಇನ್ನೊಂದು ಇಡ್ಲಿ, ಇಡ್ಲಿ ವಡೆ ನಾನು ಸಪ್ರೇಟಾಗಿ ತರಿಸ್ಬಿಟ್ಟೆ ತಪ್ಪು ಮಾಡಿ. ಆಮೇಲೆ ಸಾಂಬಾರು ತಿಂದ್ಮೇಲೆ ಗೊತ್ತಾಯಿತು ಸಾಂಬಾರು ಡಿಪ್ ತರಿಸ್ಬೇಕಾಗಿತ್ತು ಅಂತ, ನಮ್ಮ ಅರ್ಷ ಲಾಸ್ಟಲ್ಲಿ ತರಿಸ್ಕೊಂಡು ತಿಂದ. ಸೊ ಅದು ಸಾಂಬಾರು ನೆನೆಸಿದ್ರು ಏನಾಗುತ್ತೆ ಬೇಗ ಬೇಗ ತಿನ್ಬಿಡ್ಬೇಕು, ಇಲ್ಲಾಂದರೆ ಹಂಗೆ ಕದ್ರೋಗ್ಬಿಡುತ್ತೆ ಇಡ್ಲಿ, ಅಷ್ಟು ಸಾಫ್ಟ್ ಆಗಿದೆ. ಬಾಯಲ್ಲಿಟ್ರು ಅಷ್ಟೇ ಸಾಂಬಾರು ಜೊತೆ ನೆಂಚ್ಕೊಂಡು ಬಾರಿ ನಾಲ್ಗೆ ಮತ್ತು ತುಟ್ಟಿಲಲ್ಲೇ ಹಿಂಗೆ ಪ್ರೆಸ್ ಮಾಡಿ ನುಂಗ್ಬಿಡ್ಬೋದು, ಅಲ್ಲಿನ ಅವಶ್ಯಕತೆ ಇಲ್ಲ, ಅಷ್ಟು ಸಾಫ್ಟ್ ಆಗಿತ್ತು. ಮಸ್ತ್ ವಿಸಿಟ್ ಜಾಗ, ನಾವು ತರ್ಸ್ಕೊಂಡಿದ್ದಷ್ಟು ಕಣ್ಣು ಮುಚ್ಕೊಂಡು ತರ್ಸ್ಕೊಬೋದು, ಇಲ್ಲ ಬೇರೆ ಏನೋ ಟ್ರೈ ಮಾಡ್ತೀರ ಅದನ್ನು ಟ್ರೈ ಮಾಡ್ಬೋದು. ಇಂಡಿಯನ್ನು, ಚೈನೀಸು, ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲನೂ ಸಿಗುತ್ತೆ. ಸೊ ಅದು ಮಧ್ಯಾಹ್ನದ ಮೇಲೆ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಬಂದು ಟ್ರೈ ಮಾಡಿ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದ್ಬಿಡ್ಬೋದು. ಟೂ ವೀಲರ್ ಪಾರ್ಕಿಂಗ್ಗೆ ತೊಂದರೆ ಏನಿಲ್ಲ, ಆರಾಮಾಗಿ ನಿಲ್ಸ್ಕೊಬೋದು. ಕಾರಲ್ಲಿ ಬಂದರೆ ಸ್ವಲ್ಪ ಹಿಂದೆ ಆ ಕಡೆ ಸೈಡ್ ರೋಡಲ್ಲಿ ನಿಲ್ಸ್ಕೋಬೇಕಾಗುತ್ತೆ, ಯಾಕಂದರೆ ಮೈನ್ ರೋಡ್ ಬಂದ್ಬಿಟ್ಟು ಸಖತ್ತು ಟ್ರಾಫಿಕ್ಕು, ಅದಕ್ಕೋಸ್ಕರ. ಸೊ ಫೈನಲ್ ಆಗಿ ಸ್ವಸ್ತಿಕ್ಸ್ ಮಸಾಲಾ ಪ್ರಾಡಕ್ಟ್ಸ್ನ ಟ್ರೈ ಮಾಡೋದು ಮರಿಬೇಡಿ. ಆಲ್ರೆಡಿ ಟ್ರೈ ಮಾಡ್ತಿದ್ರೆ ನಿಮ್ಮ ಫೇವ್ರೇಟ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಗುಲಾಬ್ ಜಾಮೂನ್ ಮಿಕ್ಸು ಮತ್ತು ಉಪ್ಪಿನಕಾಯಿಗಳು ತುಂಬ ಫೇಮಸ್ಸು. ಸೊ ಡಿಸ್ಕ್ರಿಪ್ಷನಲ್ಲಿ ಅವರ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ, ಅದರಿಂದ ನೀವು ಮನೇಲೇ ಕುತ್ಕೊಂಡು ಆನ್ಲೈನಲ್ಲಿ ಡೆಲಿವರಿ ತೊಗೊಬೋದು ಮಸಾಲಾ ಪ್ರಾಡಕ್ಟ್ಸ್. ಆಮೇಲೆ ವೀಡಿಯೋ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು, ತುಂಬ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ. ನಮಸ್ಕಾರ.